ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇತ್ತೀಚಿನ ದಿನಗಳಲ್ಲಿ ಶ್ರೀಹರಿಯ ಸಂಕಲ್ಪದಂತೆ ಅನೇಕ ಊರುಗಳಲ್ಲಿ ಅತಿವೃಷ್ಟಿಯ ಸಮಸ್ಯೆ ಆದದ್ದು ಎಲ್ಲರಿಗೂ ಗೊತ್ತು. ವಿಶೇಷವಾಗಿ ಶ್ರೀಮಠದ ಕೆಲವು ಕ್ಷೇತ್ರಗಳಲ್ಲಿ ಅತಿವೃಷ್ಟಿಯ ಸಮಸ್ಯೆ ಬಹಳವಾಗಿ ನಮಗೆ ಕಂಡುಬಂದದ್ದು. ಮಳಖೇಡ ಅಕ್ಷೋಭ್ಯ ತೀರ್ಥರ ಶ್ರೀಮಠ ಟೀಕಾಕೃತ್ಪಾದರ ರಘುನಾಥ ತೀರ್ಥರ ಸನ್ನಿಧಾನ, ಅಲ್ಲಿ ಪ್ರತಿ ವರ್ಷ ಒಂದು ಅಥವಾ ಎರಡು ಬಾರಿ ಮಹಾಪೂರ ಬಂದು ಹೋಗುವ ಒಂದು ಕ್ರಮ ಇದೆ. ಈ ಬಾರಿ ಸುಮಾರು ಎಂಟು ಬಾರಿ ಮಹಾಪೂರ ಬಂದಿದೆ. ಎಂಟು ಬಾರಿ ವೃಂದಾವನ ಸಂಪೂರ್ಣವಾದ ಮಠ ಮುಳುಗಿ ಪುನಃ ಎಲ್ಲ ಶುದ್ಧತೆಯನ್ನು ಸ್ವಚ್ಛತೆಯನ್ನು ಮಾಡಿಕೊಳ್ಳುವ ಪ್ರಸಂಗ ಬಂತು. ಅದರಂತೆ ಮಣ್ಣೂರಿನಲ್ಲಿಯೂ ವೃಂದಾವನಗಳು ಮಾಧವ ತೀರ್ಥರು ವೇದೇಶಿ ತೀರ್ಥರ ವೃಂದಾವನಗಳೆಲ್ಲ ಮುಳುಗುವಂತಹ ಒಂದು ಪರಿಸ್ಥಿತಿ. ಪಂಢರಪುರದ ವೇದನಿಧಿ ತೀರ್ಥರ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ವೃಂದಾವನಗಳವರೆಗೂ ನೀರು ಬಂದು ಅಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳು ನೀರಿನ ಕಾರಣಕ್ಕಾಗಿ ಆದದ್ದುಂಟು. ಈ ಸಂದರ್ಭದಲ್ಲಿ ಹರಿವಾಯು ಗುರುಗಳಲ್ಲಿ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಎಲ್ಲ ಕ್ಷೇತ್ರಗಳಲ್ಲಿ ಸನ್ನಿಹಿತರಾದ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹಾಗೆ ನಮ್ಮ ಹೈದರಾಬಾದಿನಲ್ಲಿರುವ ಮಲ್ಲಿಕಾರ್ಜುನಗಿರಿ ಅಲ್ಲಿರುವಂತಹ ಮಠದಲ್ಲಿಯೂ ಕೂಡ ಬಹಳಷ್ಟು ನೀರು ಬಂದು ಕೆಲವು ದಿನಗಳವರೆಗೆ ಪೂರ್ಣ ಜಲಾವೃತವಾಗಿ ಅಲ್ಲಿರುವಂತಹ ವಿದ್ವಾಂಸರಿಗೂ ವ್ಯವಸ್ಥಾಪಕರಿಗೂ ವಿದ್ಯಾರ್ಥಿಗಳಿಗೂ ಸಾಕು ಬಹಳಷ್ಟು ಸಮಸ್ಯೆಯಾಗುವ ರೀತಿಯಲ್ಲಿ ಈ ಅತಿವೃಷ್ಟಿಯ ಸಂದರ್ಭದಲ್ಲಿ ನೀರಿನಿಂದ ತೊಂದರೆಗಳೆಲ್ಲ ಆಗಿವೆ. ಗುರುಗಳ ಒಂದು ವಿಶೇಷವಾದ ಅನುಗ್ರಹ ಈ ಎಲ್ಲ ಕ್ಷೇತ್ರಗಳಲ್ಲಿರುವಂತಹ ವ್ಯವಸ್ಥಾಪಕರು ವಿದ್ವಾಂಸರು ವಿದ್ಯಾರ್ಥಿಗಳು ಹಾಗೂ ಪರಿವಾರದವರು ಎಲ್ಲರೂ ಕೂಡ ಹಗಲು ರಾತ್ರಿ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅಲ್ಲಿರುವಂತಹ ಎಲ್ಲ ದೇವರು ಗುರುಗಳ ಸನ್ನಿಧಾನ ಹಾಗೂ ಪುಸ್ತಕಗಳು ಬೇರೆ ಬೇರೆ ಧಾನ್ಯ ದವಸ ಇವುಗಳೆಲ್ಲವುಗಳ ಸಂರಕ್ಷಣೆ ಗೋವುಗಳ ಸಂರಕ್ಷಣೆ ಇದಕ್ಕಾಗಿ ಹಗಲು ರಾತ್ರಿ ಪರಿಶ್ರಮ ಪಟ್ಟಿದ್ದಾರೆ. ಒಂದು ಬಾರಿ ನೀರು ಬಂದು ಹೋಯಿತು ಅಂದರೆ ಬಹಳಷ್ಟು ಕೆಸರು ಮಣ್ಣು ಹೊಲಸು ಇವುಗಳೆಲ್ಲ ಅಲ್ಲಿ ಬಂದಿರುತ್ತದೆ, ಅದನ್ನೆಲ್ಲ ಶುದ್ಧಪಡಿಸಬೇಕು. ಹೀಗೆ ಒಂದು ಎರಡು ನಾಲ್ಕು ಎಷ್ಟು ಬಾರಿ ಬಂದರೂ ಬೇಸರ ಇಲ್ಲದಂತೆ ಆ ಶುದ್ಧತೆಯನ್ನು ಮಾಡಿ ಸ್ವಚ್ಛತೆಯನ್ನು ಮಾಡಿ ಶ್ರೀಮಠದ ಎಲ್ಲ ರೀತಿಯ ಸಂರಕ್ಷಣೆಯ ಒಂದು ವಿಶೇಷವಾದ ಸೇವೆಯನ್ನು ಎಲ್ಲ ಮಠಗಳಲ್ಲಿರುವಂತಹ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗದವರು ಬಹಳಷ್ಟು ಕಷ್ಟದಿಂದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಬಹಳಷ್ಟು ವೈಯಕ್ತಿಕವಾಗಿ ತೊಂದರೆಗಳು ಆಗಿವೆ. ಊಟದ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಸುತ್ತಲೂ ನೀರು ಆದರೆ ಒಂದು ಹನಿ ನೀರು ಕುಡಿಯೋ ಹಾಗಿಲ್ಲ, ಕುಡಿಯುವ ನೀರಿನ ಸಮಸ್ಯೆ, ಅಡುಗೆ ಮಾಡಿಕೊಳ್ಳೋ ಸಮಸ್ಯೆ, ಕೆಲವರಂತೂ ಎರಡೆರಡು ದಿನ ಮೂರು ದಿನಗಳವರೆಗೆ ಉಪವಾಸ ಇರುವ ಸಂದರ್ಭ ಬಂದಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಅದೆಲ್ಲವನ್ನು ಸಹನೆ ಮಾಡಿಕೊಂಡು ಗುರುಗಳ ಸೇವೆ ರಾಮದೇವರ ಸೇವೆ ಅನ್ನುವ ಒಂದೇ ಒಂದು ದೃಢವಾದ ವಿಶ್ವಾಸ ಭಕ್ತಿ ಶ್ರದ್ಧೆಗಳಿಂದ ಅವರೆಲ್ಲ ಶ್ರೀಮಠದ ಸೇವೆಯನ್ನು ನಿರಂತರವಾಗಿ ಮಾಡಿದ್ದಾರೆ. ಇದಲ್ಲದೆ ಇನ್ನನೇಕ ಕಡೆಗೆ ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಿ ಮಳೆ ಜಾಸ್ತಿಯಾಗಿದೆ ಅಲ್ಲಲ್ಲಿರುವಂತಹ ಭಕ್ತರಿಗೂ ಸಾಕಷ್ಟು ತೊಂದರೆಗಳಾಗಿದೆ. ಆದರೂ ಕೂಡ
ಅದೆಲ್ಲವನ್ನು ಸಹಿಸಿಕೊಂಡು ಗುರುಗಳ ದೇವರ ಸೇವೆಯನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ಗುರುಗಳಲ್ಲಿ ತದಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದಿಷ್ಟೇ. ಆ ಎಲ್ಲ ವಿದ್ವಾಂಸರಿಗೂ ವ್ಯವಸ್ಥಾಪಕರು ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಪರಿವಾರದವರು ಎಲ್ಲರಿಗೂ ಕೂಡ ದೇವರು ಉತ್ತಮವಾದ ಆರೋಗ್ಯ ಆಯುಷ್ಯಗಳನ್ನು ಕೊಟ್ಟು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಲಿ. ಇದೇ ರೀತಿ ಗುರುಗಳ ಸೇವೆ ದೇವರ ಸೇವೆಯನ್ನು ಮಾಡುವ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ಈ ತರಹದ ಒಂದು ಆಪತ್ತಿನಿಂದ ಹರಿವಾಯು ಗುರುಗಳೇ ಪಾರು ಮಾಡಿದ್ದಾರೆ. ಮತ್ತೆ ಇಂತಹ ಆಪತ್ತು ಬರದಂತೆ ಅವರೆಲ್ಲರನ್ನೂ ದೇವರು ಅನುಗ್ರಹಿಸಿ ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಈ ಸೇವೆಯನ್ನು ಭಕ್ತಿಶ್ರದ್ಧೆಗಳಿಂದ ಮಾಡಿದ್ದಕ್ಕೆ ಮತ್ತೊಮ್ಮೆ ಅವರೆಲ್ಲರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ರಾಮದೇವರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.